ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾನು ಮೋಸದಿಂದ ಸಾಯ್ತೀನಿ ಅಂತ ಗೊತ್ತಿಲ್ಲದ ಕರ್ಣ ವೀರಾವೇಶವಾಗಿ ಅರ್ಜುನನ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದ. ಆ ದಾಳಿಯ ಶಕ್ತಿ ಎಷ್ಟಿತ್ತು ಅಂತಂದ್ರೆ, ಕರ್ಣ ಬಿಟ್ಟ ಬಾಣ ಅರ್ಜುನನ ರಥವನ್ನ 2-3 ಹೆಜ್ಜೆ ಹಿಂದಕ್ಕೆ ಸರಿಸ್ತಾ ಇತ್ತಂತೆ. ಆದ್ರೆ ಅರ್ಜುನ ಬಿಟ್ಟ ಬಾಣ ಕರ್ಣನ ರಥವನ್ನ 4-5 ಹೆಜ್ಜೆ ಹಿಂದಕ್ಕೆ ಸರಿಸ್ತಾ ಇತ್ತು. ಇದೇ ಅಹಂಕಾರದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾನಂತೆ, ಪರಮಾತ್ಮ ನಾನು ಬಿಟ್ಟ ಬಾಣ ಅವನನ್ನ 4-5 ಹಿಂದಕ್ಕೆ ಸರಿಸ್ತಾ ಇದೆ, ಆದ್ರೆ ಅವ ಬಿಟ್ಟ ಬಾಣ ಕೇವಲ 2-3 ಹೆಜ್ಜೆ ಅಂತಂದ್ರೆ ನನ್ನ ಶಕ್ತಿ ಎಷ್ಟಿರಬಹುದು ಅಂತ ಯೋಚಿಸುವಂತ ಆಗ ಶ್ರೀಕೃಷ್ಣ ಒಂದು ಮಾತನ್ನ ಹೇಳ್ತಾನೆ. ತಾಯಿಗೆ ಬಾಯಲ್ಲಿ ಜಗವ ತೋರಿದವ, ಗೋವರ್ಧನ ಪರ್ವತವನ್ನ ಕಿರು ಬೆರಳಿನಲ್ಲಿ ಎತ್ತಿದವ, ನಾನಿದ್ದು ನಿನ್ನ ರಥವನ್ನ ಅವನು 3-4 ಹೆಜ್ಜೆ ಹಿಂದಕ್ಕೆ ಸರಿಸ್ತಾನೆ ಅಂತಂದ್ರೆ ನಾನು ನಿನ್ನ ಬಗ್ಗೆ ಅಲ್ಲ, ನಾನು ಅವನ ಬಗ್ಗೆ ಯೋಚಿಸ್ತಾ ಇದ್ದೀನಿ ಅಂತ